students, welcome to our channel. Yes, my dream star YouTube channel again. Swagatam. Sarkari Pratama Darje College. Nam College of Tianbo, Yakan Lavin, Vitama Samadito. The college of Sampur was already angry than the North of our money. Itu actually Chanagar. Itu Nama College in entrance, so this is North Ajira. Sarkari Pratama Darje College, KR promo. Nawille degree matu master degree sala illa maadi nama SY stream ella. ಇದು ನಮ್ಮ ಕಾಲೇಜಿನ ಮೇನ್ ಕ್ಯಾಂಪಸ್. ನಮ್ಮ ಕಾಲೇಜಿನ ಒಳಭಾಗ ನೋಡ್ಬೋದು, ಕ್ಯಾಂಪಸ್ ಹೆಂಗಿದೆ ಅಂದ್ಬಿಟ್ಟು ತುಂಬಾ ಅದ್ಭುತವಾಗಿದೆ. ಇಲ್ಲಿ ಬುದ್ಧನ ಒಂದು ವಿಗ್ರಹ ಕೂಡ ಇದೆ ನೋಡಿ, ತುಂಬಾ ಪ್ರಶಾಂತವಾಗಿದೆ ಸ್ಥಳ. ನಾವಿದ್ದಾಗ ಮಾತ್ರ ಇದ್ದಿಲ್ಲ, ಇವಾಗ ನೋಡಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಬುದ್ಧ. ತುಂಬಾ ಲೇಟಾಗಿ ಕಾಲೇಜ್ಗೆ ಬರ್ತಾ ಇದ್ವಿ, ಬೇಗ ಮನೆಗೆ ಹೋಗ್ತಾ ಇದ್ವಿ. ಹೌದು ನೋಡಿ, ಒಳಗಡೆ ನಾವು ಹಿಂಗೆ ಹೋಗ್ತಾ ಇದ್ವಿ ಯಾವಾಗೂ. ನಿಮ್ಮ ಬ್ಯಾಕ್ ಸೈಡ್ ಲೈಬ್ರರಿ ಇದೆ, ಅದನ್ನ ಸವಿ ನೆನಪು. ಇದು ಸವಿ ಸವಿ ನೆನಪು, ಸಾವಿರ ನೆನಪು. ಏನಪ್ಪ ಏನಂತೀಯ? ನಿಜ ಹೇಳ್ತೀನಿ, ಕಾಲೇಜ್ ಇರೋವಾಗ ಮಾತ್ರ ಹಂಗೆ ಅನಿಸ್ತಾ ಇದ್ದಿಲ್ಲ, ಕಾಲೇಜ್ ಮುಗಿದ್ಮೇಲೆ ಹಂಗೆ ಅನ್ಸೋದು ನಮಗೆ. ಏನಂತೀಯಪ್ಪ? ಎಲ್ಲರಿಗೂ ಹಂಗೆ ಅನ್ಸಿರ್ತೀನಿ ನನ್ನ ಪ್ರಕಾರ. ನಾವು ಕಾಲೇಜಿಂದ ತುಂಬ ಲೇಟಾಗಿ ಬರ್ತಾ ಇದ್ವಿ ಕ್ಲಾಸ್ಗೆ. ಆದರೆ ಒಳ್ಳೆ ಮೆಮೊರೀಸು ಎಲ್ಲ ಇರಬೇಕು ಕಾಲೇಜ್ನಲ್ಲಿ ಮಾಡುವಾಗ. ನಮ್ಮ ಎನ್ ಸಿ ಸಿ ಅವರು ಬಂದವರು ತುಂಬ ಜೋರ ಕಿಸ್ತಾರೆ, ಒಳ್ಳೆ ಎನರ್ಜಿ ಇದೆ ಅವ್ರಿಗೆ. ಒಂದು ಕಾಲೇಜಲ್ಲಿ ಇದ್ದಾಗ ಎನ್ ಸಿ ಸಿ ಅಲ್ಲಿದ್ದೆ. ಕನ್ನಡ ಸ್ನಾತಕೋತ್ತರ ಅಧ್ಯಯನ ಸಂಶೋಧನೆ ಕೇಂದ್ರ ಇದು. ಇಲ್ಲಿ ತುಂಬ ಒಳ್ಳೆ ಬುಕ್ಸ್ ಎಲ್ಲ ಇದೆ ಒಳಗಡೆ. ನಮ್ಮ ಎಚ್ಒಡಿಗೆ ಒಳ್ಳೆ ಬುಕ್ಸ್ ಎಲ್ಲ ರೆಫರ್ ಮಾಡಿದ್ದಾರೆ. ನಾನು ಇಲ್ಲೇ ಮಾಡಿದ್ದು ಮಾಸ್ಟರ್ ಡಿಗ್ರಿ ಕನ್ನಡದಲ್ಲಿ. ಇದೆಲ್ಲ ನೆನಪು ಬರುತ್ತೆ ಬಂತ ಬರ್ತಾ ಇದೆ. ತಮಾಷೆ ವಿಷಯ ಏನಂದ್ರೆ, ಪಾಪ ನಮ್ಮ ಸತ್ಯ ಒಬ್ಬನೇ ಇದ್ದಿದ್ದು ಹುಡುಗ, ಅವ್ರ ಕ್ಲಾಸ್ ಅಲ್ಲಿ ಯಾರು ಹುಡುಗ ಇರ್ತಿಲ್ಲ. ಇದು ಮಾತ್ರ ಅಲ್ಟಿ ಇರೋದ್ರಲ್ಲಿ ನೋಡ್ಬೋದು. ನಮ್ಮ ಸತ್ಯ ಅವ್ರ ಟೀಚರ್ಸ್ ಇವರೆಲ್ಲ ನೋಡ್ಬೋದು. ಇದೆಲ್ಲ ಕ್ಲಾಸ್ ರೂಮ್ಸು ಎಲ್ಲಪ್ಪ. ಯಾವ ಸೀಕ್ರೆಟ್ ರೂಮೇ ಸಿಕ್ಕರೆ ಸಾಕು, ಹೋಗ್ತಾ ಇರ್ತಾನೆ. ಮಹಾಪ್ರಭು ನೋಡ್ಬೋದು. ಇದು ನಮ್ಮ ನಾವು ಸೆಕೆಂಡ್ ಇಯರ್ ಅಲ್ಲಿ ಡಿಗ್ರಿಯಲ್ಲಿ ಇರುವಾಗ ಇದೆ ನಮ್ಮ ಕ್ಲಾಸ್ ರೂಮ್. ಬಟ್ ಯಾವತ್ತೂ ಟೈಮ್ ಬರ್ತಾ ಇದ್ದಿಲ್ಲ, ಯಾವಾಗ ಫಸ್ಟ್ ಫಿಲ್ಡ್ ಆದ್ಮೇಲೆ ಬರ್ತಿದ್ವಿ ಕ್ಲಾಸ್ಗೆ. ನೋಡ್ಬೋದು ನಾವು ಕಾಲೇಜ್ ಒಳಗಡೆ ಬರ್ತಿದೀವಿ ಅಂತ ಎಲ್ಲ ಗ್ಲೇಟ್ಸ್ ಕ್ಲೋಸ್ ಮಾಡಿಕೊಂಡಿದ್ದಾರೆ ಇವರು. ಯಾಕಂದ್ರೆ ಸಂತೋಷ್ ಅವ್ರ ಡಿಪಾರ್ಟ್ಮೆಂಟ್ ಇದು ಹೋಗ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಅವು ಬೀಗ ಹಾಕ್ಬಿಟ್ಟಿದ್ದಾರೆ. ಸಾರಿ ಫ್ರೆಂಡ್ಸ್. ನೋಡ್ಬೋದು ಏರ್ಫೋರ್ಸ್ ತಂಡ, ನಮ್ಮ ಕಾಲೇಜಿನ ಏರ್ಫೋರ್ಸ್ ತಂಡ ಇದು. ನೋಡ್ಬೋದು ನಮ್ಮ ಕಾಲೇಜು ತುಂಬ ಒಳ್ಳೆ ಮೆಮೊರೀಸ್ ಇದೆ ನಮಗಿಲ್ಲಿ. ನಾವಿಲ್ಲಿ ಸುಮಾರು 5 ವರ್ಷ ವಿದ್ಯಾಭ್ಯಾಸ ಮಾಡಿದ್ವಿ. ಇಲ್ಲಿ ನಮ್ಮ ಮಾಸ್ಟರ್ ಡಿಗ್ರೀಸ್ ಆಗ್ಬೋದು, ನಮ್ಮ ಡಿಗ್ರೀಸ್ ಆಗಿರ್ಬೋದು ಇಲ್ಲೇ ಮಾಡಿದ್ದು. ನಮ್ಮ ಇವರು ಅಂದರೆ ಪೊಲಿಟಿಕಲ್ ಸೈನ್ಸು ಮತ್ತು ಎಕನಾಮಿಕ್ಸು, ಫ್ರೀ ಎಕನಾಮಿಕ್ಸ್ ಓದ್ರು. ನಾನು ಎಸ್ ಸಿ ಕೆ ಮಾಡಿದ್ದೆ ನೋಡಿ. ಇದು ನಮ್ಮ ಸತ್ಯ ಅವರ ಕ್ಲಾಸ್ ರೂಮ್ ನೋಡಿ. ಇದು ನಮ್ಮ ಸತ್ಯ ಪಾಪ ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಿದ್ದ. ಯಾಕ ಬೆಂಚ್ ಹಾಳಾಗಿದೆ ನಮ್ಮ ಸತ್ಯ ಎಂದಿರೋದ್ರಿಂದ. ಸೆಕೆಂಡ್ ಇಯರ್ ಇದ್ದಾಗ ನಾನು ಇಲ್ಲೇ ಇದ್ದಿದ್ದು ನೋಡಿ ಫ್ರೆಂಡ್. ಸಕ್ಸಸ್ ಅಂದರೆ ಇದೆ. ಒಂದು ಕಾಲದಲ್ಲಿ ನಮ್ಮ ಸತ್ಯ ಈ ಬೇನ್ಸಲ್ಲಿ ಕುತ್ಕೊಂಡು ಪಾಠ ಕೇಳ್ತಿದ್ದ. ಇವತ್ತು ಆ ಸ್ಟೇಜ್ ಮೇಲೆ ಹೋಗಿ ಪಾಠ ಹೇಳೋ ರೇಂಜ್ ಬೆಳೆದಿದ್ದಾನಂದ್ರೆ ಫ್ರೆಂಡ್ಸ್ ಸಕ್ಸಸ್ ಅಂದರೆ ಇದೆ. ಕಂಗ್ರಾಚುಲೇಷನ್ ಬ್ರದರ್.
ಈ ಕಾಲೇಜಲ್ಲಿ ಓದಿದ್ರಲ್ಲ ನೋಡಿ ವಿಡೋಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಥರ ಸಪೋರ್ಟ್ ಮಾಡಿ. ಹಿಂಗೆ ಕೆಲವರು ಮಿಸ್ ಆಗ್ತಾ ಇರ್ತಾರೆ ಕಾಲೇಜ್ನ, ನಾವು ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ವಿಡಿಯೋ ಮುಖಾಂತರ ನೀವು ಮಿಸ್ ಆಗಬೇಡಿ. ಸಾಂಸ್ಕೃತಿಕ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದ್ರೆ ನಾವು ಹಿಂದೆ ಮೇಲೆ ನಡೀತಾ ಇದ್ದಿದ್ದು, ನಾವೆಲ್ಲ ಫಸ್ಟ್ ಪ್ರೈಸ್ ಗೆಲ್ತಾ ಇದ್ವಿ ಎಲ್ಲದರಲ್ಲೂ. ನಾವಿದ್ದಾಗ ಈ ರೀತಿ ಸಾಂಸ್ಕೃತಿಕ ವೇದಿಕೆ ಅಂತ ಇದ್ದಿಲ್ಲ, ಈಗ ನೋಡ್ಬೋದು ಈಗ ಮಾಡಿದ್ದಾರೆ. ಮೋಸ್ಟ್ಲಿ ನಾವು ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ ಇಲ್ಲಿ ತರ್ಡ್ ಫ್ಲೋರ್ ಅಲ್ಲಿ ನಾವು ಕ್ಲಾಸ್ ರೂಮ್ ಬಂದಿದ್ದು. ತುಂಬಾ ಒಳ್ಳೆ ಸವಿ ನೆನಪು, ಸಾವಿರ ನೆನಪುಗಳು. ಆದ್ರೆ ಕಾಲೇಜ್ ಬರೋವಾಗ ಮಾತ್ರ ಹಂಗ ಅನ್ಸಲ್ಲ, ಯಾವಾಗ ಮುಗಿತಪ್ಪ ಅನ್ಕೊಂತಾ ಇರ್ತೀವಿ. ಬಾಕಿ ಲೇಟ್ ಆಗಿ ಎಂಟ್ರಿ ಕೊಡ್ತಾ ಇದ್ವಿ, ಬೇರೆ ಡಿಸ್ಟ್ರಾಕ್ಟ್ ಆಗಿದ್ವಿ ಕಾಲೇಜಿಂದ. ಹೌದು, ಅನ್ಸುತ್ತೆ ಒಂಥರ ಒಳ್ಳೆ ಮೆಮೊರಿ ಅನ್ಸುತ್ತೆ ಒಂಥರ ಕಾಲೇಜ್ ಲೈಫ್. ನೋಡ್ಬೋದು ಇಲ್ಲೇ ನಮ್ಮ ಅಂತ್ಯಾಕ್ಷರಿ ಎಲ್ಲ ನಡೀತಾ ಇದ್ದಿತ್ತು. ಇಲ್ಲೇ ನಮ್ಮ ಎಕ್ಸ್ ವೈ ಕನ್ನಡ ಸತ್ಯ ಎಸ್ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಪ್ರಥಮ ಗೆದ್ದಿದ್ದು. ಪ್ರಥಮ ನೋಡ್ಬೋದು ನಮ್ಮೆಲ್ಲ ಕೈಯಿಂದ ಏಕ ಪಾತ್ರ ಅಭಿನಯ ಮಾಡಿದ್ದು. ನೋಡ್ಬೋದು ನಮ್ಮ ಎಸ್ ವೈ ತಂಡ, ನಮ್ಮ ಎಸ್ ವೈ ತಂಡಕ್ಕೆ ಅದು ನನ್ನ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಇದು ಫಸ್ಟ್ ಪ್ರೈಸ್ ಬಂದಿತ್ತು. ಸುಮಾರು ಒಂದು 20 ತಂಡಗಳಿದ್ರು ಸಹ ನಾವೇ ಫಸ್ಟ್ ಪ್ರೈಸ್ ಗೆದ್ದಿದ್ದು. ಆದ್ರೆ ವಾಸ್ತು ಪ್ರಕಾರ ನಮ್ಮ ಕ್ವಿಜಲ್ ಮಾತ್ರ ಸೆಟ್ ಆಗಿಲ್ಲ ಇಲ್ಲೋ ಲೊಕೇಶನ್. ಕ್ವಿಜಲ್ಲಿ ತೋಪ್ ಹಾಕ್ಬಿಟ್ರಿ. ವಾಸ್ತು ಪ್ರಕಾರ ಇಲ್ಲಿ ಕುತ್ಕೊಂಡಿದ್ರಿಂದ ನಾವು ಸೋತಾಗ್ಬಿಟ್ವಿ. ವಾಸ್ತು ಪ್ರಕಾರ ನಾವು ಇಲ್ಲಿ ಕುತ್ಕೊಂಡ್ವಿ ಅದಕ್ಕೆ ಸೋತದ್ವಿ. ಆ ಕಡೆ ಕುತ್ಕೊಂಡಿದ್ರೆ ಮೋಸ್ಟ್ಲಿ ಗೆಲ್ಬೋದಿತ್ತು ನಾವು, ಯಾಕಂದ್ರೆ ಆ ಕಡೆ ಬೇಗ ಪಾಸ್ ಆಗಿ ಪಾಸ್ ಆಗಿ ಕ್ವಶನ್ಸ್ ಬರ್ತವೆ. ನನ್ನ ಹೆಸರು ಫಸ್ಟ್ ಅಲ್ಲಿ ಇತ್ತು ಟಾಪ್ ಅಲ್ಲಿ. ನಾವು ಸಾಂಸ್ಕೃತಿಕ ಸಭೆ ನಾವೆಲ್ಲದಕ್ಕೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ, ಅದನ್ನು ನಾವು ಗೆಲುವನ್ನು ತಂದುಕೊಡ್ತಾ ಇದ್ವಿ. ನಾನು ನಮ್ಮ ಸ್ಪೆಷಾಲಿಟಿ ಹೋಗ್ತಾ ಇದ್ವಿ, ಹೋದ್ರೆ ಗೆಲುವು ಮಾತ್ರ ಸಿಗ್ತಾಯಿತ್ತು. ಇಲ್ಲಾಂದ್ರೆ ನಾವು ಇಂಟರ್ವ್ಯೂ ಆಗ್ತಾ ಇದ್ದಿಲ್ಲ. ಅದು ಓನ್ಲಿ ಕನ್ನಡ ಸಾಂಗ್ಸ್ ಮಾತ್ರ ಅಲೋ ಇತ್ತು, ಸೊ ಅದಕ್ಕೆ ನಾನು ಹೋಗಿಲ್ಲ. ಬಾಲಿವುಡ್ ಮಲಯಾಳಂ ಸಾಂಗ್ಸ್ ಏನಿದ್ರೆ ಸ್ಪಾಟ್ ಕಟ್ ಮಾಡ್ತಾ ಇದ್ದೆ. ಬಟ್ ಬ್ಯಾಡ್ ಲಕ್, ಏನ್ ಮಾಡೋಕ್ಕಾಗಲ್ಲ, ಫೇಟ್. ನೋಡೋದು ನಮ್ಮ ಎಲ್ಲ ಕಾಣೆ ಪಾಪ ಎಲ್ಲ ರೂಮಲ್ಲಿ ಸವಿ ನೆನಪು ಬಂದು ರೂಮ್ ಅಲ್ಲಿ ಡಿಪಾರ್ಟ್ಮೆಂಟ್ ಫಸ್ಟ್ ನೋಡ್ಬೋದು ರೂಮ್ ಇದ್ದಿದ್ದು ಫಸ್ಟ್ ಇಯರ್ ಅಲ್ಲಿ. ಫಸ್ಟ್ ಇಯರ್ ಡಿಗ್ರಿ ಅಲ್ಲಿ ನಮ್ಮ ರೂಮ್ ಇದೆ ಆಗಿತ್ತು ನೋಡಿ ಫ್ರೆಂಡ್. ನಮ್ಮ ರೂಮ್ ಪಕ್ಕದ ರೂಮ್ ಇದ್ದಿದ್ದು, ಇದ್ರ ಹಿಂದ್ಗಡೆ ಇರೋ ರೂಮೇ ಅದು ತೋರಿಸ್ತೀನಿ. ಹೌದು ನೋಡಿ, ಇದೇ ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟು. ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ತುಂಬ ಒಳ್ಳೆ ಲೆಕ್ಚರ್ ಇದ್ರು ನಮಗೆ ತುಂಬ. ಅವ್ರು ನಾವು ಇಂಗ್ಲೀಷಲ್ಲಿ ಪಾಸ್ ಆಗೋದ್ರ ಕಾರಣ ಅವರೇ ನಮಗೆ ಕಾರಣ. ಅದು ನಿಜ. ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಗೇಟು ಲಾಕ್ ಮಾಡಿದ್ರೆ, ಇವಾಗ ಕ್ಲಾಸ್ ರೂಮ್ ಹೊಡ್ತಾನು ಲಾಕ್ ಮಾಡಿದ್ದಾರೆ. ನೋಡಿ ಅವಾಗ ಕೆಳಗಡೆ ಗೇಟು ಲಾಕ್ ಮಾಡಿದ್ರು, ಇವಾಗ ಕ್ಲಾಸ್ ರೂಮು ಲಾಕ್ ಮಾಡಿದ್ದಾರೆ. ತುಂಬ ನಮ್ಮ ಕಾಲೇಜಲ್ಲಿ ಒಳ್ಳೆ ಪ್ರಕೃತಿ ಮಾತ್ರ ಚೆನ್ನಾಗಿದೆಯಪ್ಪ. ಎಷ್ಟೊಂದು ಮರಗಳಿದೆ, ಎಷ್ಟೊಂದು ಮರಗಳಿದೆ ನೋಡ್ಬೋದು ನೀವು. ಮಿನಿ ಪಾರ್ಕ್ ನಂತಿದೆ ಫ್ರೆಂಡ್ಸ್ ನಮ್ಮ. ಹೌದೌದು, ತುಂಬ ಹಳೆ ಇದು ಕಾಲೇಜ್, ಇದು ಹೊಸದಾಗಿ ಪೇಂಟ್ ಮಾಡಿಸಿದಾರೆ ಅಷ್ಟೇ. ಕೆಲಸ ಲಗ ಮೇರ ಮಜಾಕ್. ಎಷ್ಟೊಂದು ಮರಗಳನ್ನ ಎನ್ ಸಿ ಸೇರಿದ್ದಾಗ ನಾವು ಸುಮಾರು ಮರಗಳನ್ನು ನೆಟ್ಟಿದ್ದೀವಿ. ಇದು ಟಾಪ್ ಫ್ಲೋರು ನೋಡ್ಬೋದು, ಇಲ್ಲಿಂದ ವ್ಯೂ ಹೆಂಗಿರುತ್ತೆ ಕೆಳಗಡೆಗೆ ನೋಡಿ. ಕೆಳಗಡೆ ವ್ಯೂ ಹೆಂಗಿದೆ ಅಂದ್ಬಿಟ್ಟು ನೋಡ್ಬೋದು. ಅಲ್ಲಿ ನಮ್ಮ ಎನ್ ಎಸ್ ಎಸ್ ವಿಭಾಗದವರು ತುಂಬ ಚೆನ್ನಾಗಿ ನಮ್ಮ ಭಾರತದ ನಕ್ಷೆಯನ್ನು ಹೆಂಗೆ ಬಿಡಿಸಿದೆ ನಮಗೆ ಕಾಣಿಸುತ್ತೆ. ನಮಗೆ ನೋಡ್ಬೋದು ನಮ್ಮ ಕಾಲೇಜ್ ಹೆಸರು ಕಾಣಿಸ್ತಾ ಇದೆ, ನಮ್ಮ ಫ್ಲಾಗು ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಒಳ್ಳೆಯ ಪ್ರಕೃತಿ ಮರಗಳು ಮಾತ್ರ ನಾವಿಲ್ಲಿ ನೋಡ್ಬೋದು, ಅದ್ಭುತವಾಗಿದೆ. ನೋಡ್ಬೋದು ನಮ್ಮ ತಾಲ್ಸೋರು, ನಾವು ಖುಷಿ ಇದ್ದಾಗ ನಮ್ಮ ಕ್ಲಾಸ್ ಮುಂದೆ ಇದ್ದಿದ್ದು ಮೋಸ್ಟ್ ನಿಮ್ಮದು ಅಲ್ಲಾಯ್ತಾ. ಬಟ್ ಏನಾದ್ರೆ ನಿಮ್ಮ ಕ್ಲಾಸ್ ರೂಮ್ ಗಿಂತ ನಾವು ಸೆನ್ಸ್ ರೂಮ್ ಕ್ಲಾಸ್ ರೂಮ್ ಕಡೆ ಜಾಸ್ತಿ ಹೋಗ್ತೀವಿ. ಹೌದೌದು, ಗರ್ಲ್ಸ್ ಅಡ್ಮಿಷನ್ ಜಾಸ್ತಿ ಇರ್ತಾ ಕ್ಲಾಸ್ ರೂಮ್. ಇಲ್ಲಿ ಜಾಬ್ ಮೇಳ ಬಂದಾಗ ನಾವೆಲ್ಲ ಇಲ್ಲೇ ಕುತ್ಕೊಂಡಿದ್ದು, ಎಲ್ಲರೂ ಎಲ್ಲ ಜಾಬ್ಗೆ ಒಂದು ಸುಮಾರು ಒಂದು 10 ಜಾಬ್ಗಳಿಗೆ ಟ್ರೈ ಮಾಡಿದ್ವಿ ಇಲ್ಲೇ, ಆದ್ರೆ ಒಂದು ಸಿಕ್ಕಿಲ್ಲ. ಕಾಲೇಜ್ ಒಂದ್ ಗಂಟೆ ಬಂದಿದ್ದು ಫ್ರೆಂಡ್ಸ್,
ಒಂದ್ ಗಂಟೆಗೆ ಬರ್ತಾ ಮೂರ್ ಗಂಟೆಗೆ ಹೋಗ್ತಾ ಇದ್ದ. ಸುಮ್ನೆ ನೋಡ್ಬೋದು ನಮ್ ಸತ್ಯ ಒಂದ್ ದೊಡ್ಡದಂತ ಪ್ಲಡ್ ಮಾಡಿ ಫೆಸ್ಟಿವಲ್ ಅಲ್ಲಿ ಸರ್ಕಾರಿ ಕಾಲೇಜ್ ನೋಡಿ ಬಂದಿದ್ದ. ತುಂಬಾ ಹಾರ್ಡ್ ವರ್ಕರು ಇವ್ರಿಂದ ಅಂದ್ರೆ ಕಾಲೇಜ್ ತುಂಬಾ ನಮ್ದೆಲ್ಲ ನಮ್ಮಂತ ಬೋರ್ ಹೊಡಿತಾ ಇತ್ತು. ಇವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಕಾಲೇಜು ಕ್ಲೀನ್ ಆಗಿರಕ್ಕೆ ಡಿಸಿಪ್ಲಿನ್ ಬಗ್ಗೆ ತುಂಬಾ ನಂಬಿತಾ ಇದ್ರು. ನೋಡಿ ಫ್ರೆಂಡ್ಸ್, ನಾವು ಹಿಂದೆ ನಮ್ಮ ಬ್ಯಾಕ್ ಸೈಡ್ ನಮ್ಮ ಕಾಲೇಜು ಕ್ಯಾಂಪಸ್ ಕಾಣಿಸ್ತಾ ಇದೆ ನಮ್ಗೆ. ನೋಡ್ಬೋದು ನಾವು ಗ್ರೌಂಡಲ್ಲಿ ಇದೀವಿ ಇವಾಗ. ಇದರಲ್ಲಿ ತುಂಬಾ ಕ್ರಿಕೆಟ್ ಎಲ್ಲ ಆಡಿದೀವಿ. ಇವಾಗ್ಲೆಲ್ಲ ಕಾಲೇಜಲ್ಲಿ ಇರೋವಾಗ ಗ್ರೌಂಡಲ್ಲೇ ಇರ್ತೀವಿ. It's the one and only Ego Double G. ನಾನು ತುಂಬಾ ಒಳ್ಳೆ ಹುಡುಗ ಫ್ರೆಂಡ್ಸ್, ಇನ್ನು ತುಂಬಾ ಇನ್ನು ಒಳ್ಳೆ ಹುಡುಗ ನೋಡ್ರೇನೆ ಕಾಣಿಸುತ್ತೆ. ಪ್ರೂಫ್ ಇಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ. ವರ್ಲ್ಡ್ಸ್ ಮೋಸ್ಟ್ ಸ್ನೇಹ ಸೆಂಟ್ಮೆ ಅಂತ ಗೂಗಲ್ ಅಲ್ಲಿ ನೋಡಿದ್ರೆ ನನ್ನ ಫೋಟೋಸೇ ಬರೋದು. ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಅಂತ ಆಯ್ತಪ್ಪ. ಬೇಡ ನಾಳೆ ಹಾಕ್ಸ್ತಾನೇನು ಅದು ನೀವೇ ನೋಡ್ಕೊಬೋದು. ಮತ್ತೆ ಈ ಕಾಲ ಈ ಗಣರಾಜ್ಯೋತ್ಸವ ಅದು ಏನನ್ನ ಆಗಲಿ ಮೊದಲು ಇದೇ ಗ್ರೌಂಡ್ಗೆ ಬರೋದು ಎಲ್ಲರಿಗೂ. ಕ್ರಿಕೆಟ್ ಆಡೋದು ತುಂಬ ದೊಡ್ಡ ಗ್ರೌಂಡು. ಎಲ್ಲ ಸುತ್ತಮುತ್ತಲಿನ ಕಾಲೇಜು ಶಾಲೆಗಳೆಲ್ಲ ಇಲ್ಲೇ ಬಂದು ಇಲ್ಲೇ ಪೆರೇಡ್ ಮಾಡಿ ಇಲ್ಲೇ ಗಣರಾಜ್ಯೋತ್ಸವ ಸ್ವತಂತ್ರ ದಿನ ಎಲ್ಲ ರಾಷ್ಟ್ರೀಯ ಬಗ್ಗೆ ಇಲ್ಲೇ ಆಚರಣೆ ಮಾಡ್ತಾರೆ ಅಂದ್ಬಿಟ್ಟು. ನಮಗೆ ನಮ್ಮ ಕಾಲೇಜ್ ಮೇಲೆ ಹೆಮ್ಮೆ ಐತೆ. ಏನಂತೀಯಪ್ಪ ಕಾಲೇಜ್ ಬಗ್ಗೆ ನೀನು ಸ್ವಲ್ಪ ಹೇಳ ಏನಾದರೂ. ನಮಗೆ ಕಾಣಿಸ್ತಾ ಇಲ್ಲ ಹೆಮ್ಮೆ. ಇವತ್ತು ಗಣರಾಜ್ಯೋತ್ಸವ ಹಬ್ಬ ಇರೋದ್ರಿಂದ ಈ ಗ್ರೌಂಡ್ ನೋಡಿ, ಇವಾಗೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ್ಬಿಟ್ಟು ತುಂಬ ಪ್ರಶಾಂತವಾಗಿದೆ ನೋಡಿ. ಗ್ರೌಂಡಲ್ಲಿ ಇದೀವಿ ಈಗ ನಾವು. ಸತ್ಯ ಏನ್ ಅನ್ಸುತ್ತೆ, ಇದು ಬೌಲರ್ ಯೂಸ್ ಆಗುತ್ತಾ ಇಲ್ಲ ಬ್ಯಾಟಿಂಗ್ ಮಾಡೋದು? ಪಿಚ್ ರಿಪೋರ್ಟ್ ಹೇಳ್ದಂಗೆ ಹೇಳ್ತಿದ್ದಾನೆ. ಬಟ್ ಏನ್ ಹೇಳ್ಬೇಕಂದ್ರೆ ನಮ್ಮ ಕಾಲೇಜ್ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ನಾವು ಇಲ್ಲಿ ಓದೋವಾಗ ನಮ್ಗೇನು ಅನ್ಸೋದಿಲ್ಲ. ಬಟ್ ನಾವು ಕಾಲೇಜ್ ಬಿಟ್ಬಿಟ್ಟು ನಾವು ಔಟ್ ಸೈಡ್ ಎಲ್ಲಾದರೂ ವರ್ಕ್ ಮಾಡೋ ಬೇರೆ ಹೋದಾಗ ನಮ್ಮ ಕಾಲೇಜ್ ಬಗ್ಗೆ ನಮಗೆ ತುಂಬ ಒಂದು ಕಾಲೇಜ್ಗೆ ಹೋಗೋದು ನಮ್ಮ ನೆನಪುಗಳು ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯ.